ಸೈಲಾಗಿದ್ದಂತೆ ಸೈಲಾಗುತ್ತಿರುವ ಮಹೇಂದ್ರ ತಾರ ಯಾವುದೇ ರಸ್ತೆಗೂ ಸೈ. ಬೆಟ್ಟ ಗುಡ್ಡ ಕಲ್ಲುಗಳು ತುಂಬಿದ ರಸ್ತೆಯಲ್ಲೂ ತಾರ ಸೈಲಿಸಾಗಿ ಸಾಗುತ್ತದೆ. ಆದ್ರೆ ಮಹೇಂದ್ರ ತಾರ ವೈದ್ಯುತ ಕಂಬ ಏರಲಿದೆ ಅನ್ನೋದನ್ನ ಕಲ್ಪನೆ ಕೂಡ ಮಾಡಿರಲು ಸಾಧ್ಯವಿಲ್ಲ. ಹೌದು, ರಸ್ತೆಯಲ್ಲಿ ಸಾಗುತ್ತಿರುವ ಮಹೇಂದ್ರ ತಾರ್ ನೇರವಾಗಿ ವಿದ್ಯುತ್ ಕಂಬ ಹತ್ತಿದ ಘಟನೆ ಹರಿಯಾಣದ ಗುರುಗಾಂನಲ್ಲಿ ನಡೆದಿದೆ. ಭಾರತದಲ್ಲಿ ಮದುವೆಗೆ ತನ್ನದೇ ಆದ ಮಹತ್ವದ ಸ್ಥಾನವಿದೆ. ಮದುವೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ನಡೆಯುವ ಮಧುರ ಕ್ಷಣಗಳಲ್ಲಿ ಬಂದು ಹೀಗಿರುವಾಗ ತಮಿಳುನಾಡಿನ ಮಹಿಳೆಯೊಬ್ಬರು ಮದುವೆಯನ್ನೇ ಬಂಡವಾಳ ಮಾಡಿಕೊಂಡು ಅವಿವಾಹಿತರನ್ನೇ ಟಾರ್ಗೆಟ್ ಮಾಡಿದ ಮಹಿಳೆಯೊಬ್ಬಳು 50 ಜನರನ್ನ ವಂಚಿಸಿದ ಘಟನೆ ಇದೀಗ ಬೆಳಕಿಗೆ ಬಂದಿದೆ. ತ್ರಿಪುರಾದ ಎಚ್ಐವಿ ಪ್ರಕರಣಗಳ ಸಂಖ್ಯೆ ಆಘಾತಕಾರಿಯಾಗಿದೆ. ಇಲ್ಲಿ ಎಚ್ಐವಿಗೆ ಕಾರಣರಿಂದಾಗಿ 47 ವಿದ್ಯಾರ್ಥಿಗಳು ಸಾವಿಗೀಡಾಗಿದ್ದಾರೆ. ಬರೋಬ್ಬರಿ 828 ವಿದ್ಯಾರ್ಥಿಗಳು ಎಚ್ಐವಿಗೆ ಪಾಸಿಟಿವ್ ಎಂದು ಗುರುತಿಸಿಕೊಂಡಿದ್ದಾರೆ. ತ್ರಿಪುರ ರಾಜ್ಯ ಏಡ್ಸ್ ನಿಯಂತ್ರಣ ಸೊಸೈಟಿಯ ಹಿರಿಯ ಅಧಿಕಾರಿ ಈ ಪ್ರಕಾರ ಪ್ರತಿದಿನ 5-7 ಹೊಸ ಪ್ರಕರಣಗಳು ಪತ್ತೆಯಾಗುತ್ತಿವೆ. ತ್ರಿಪುರಾದಲ್ಲಿ ಈ ಮಟ್ಟಿನ ಏಡ್ಸ್ ಪ್ರಕರಣಗಳು ವಿದ್ಯಾರ್ಥಿ ವರ್ಗದಲ್ಲಿ ಕಂಡುಬರುತ್ತಿರುವುದಕ್ಕೆ ಚುಚ್ಚುಮದ್ದಿನ ಡ್ರಗ್ಸ್ ಬಳಕೆಯೇ ಕಾರಣ ಎನ್ನಲಾಗಿದೆ. ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮಗಳ ಪ್ರಶ್ನೆಗಳಿಗೆ ಉತ್ತರಿಸದೆ ಹೊರನಡೆದಿದ್ದಾರೆ. ಮಣಿಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ರಾಹುಲ್ ಗಾಂಧಿ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಲು ನಿರಾಕರಿಸಿದ್ರು. ನಾನು ಇಲ್ಲಿಗೆ ಸ್ಪಷ್ಟವಾದ ಸಂದೇಶ ರವಾನಿಸಲು ಬಂದಿದ್ದೇನೆ, ಬೇರೆ ರೀತಿಯ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಸಿದ್ಧವಾಗುತ್ತಿರುವ ಪ್ರಶ್ನೆಗಳಿಗೆ ಉತ್ತರಿಸಲು ನನಗೆ ಯಾವುದೇ ಆಸಕ್ತಿ ಇಲ್ಲ ಎಂದು ಹೇಳಿ ಸುದ್ದಿಗೋಷ್ಠಿ ಮೊಟಕುಗೊಳಿಸಿ ತೆರಳಿದರು. ಮೀನುಗಾರ ಮಹಿಳೆ ಮೇಲೆ ಕಾರ ಹತ್ತಿಸಿ ಪರಾರಿಯಾಗಿದ್ದ ಶಿವಸೇನೆ ನಾಯಕ ರಾಜೇಶ್ ಶಾ ಪುತ್ರ ಮಿಹಿರ್ ಶಾನನ್ನ ಮುಂಬೈ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಮಿಹಿರ್ ಶಾ 3 ದಿನಗಳಿಂದ ನಾಪತ್ತೆಯಾಗಿದ್ದನು. ಮಹಾರಾಷ್ಟ್ರದ ಶಹಪುರ ಎಂಬಲ್ಲಿ ಆರೋಪಿಯನ್ನ ಬಂಧಿಸಲಾಗಿದೆ ಎಂದು ವರದಿಯಾಗಿದೆ. ಮಂಗಳೂರು ನಗರದ ಕೋಟೆ ಕಣೆಯ ಮನೆಗೆ ನುಗ್ಗಿ ಮನೆ ಮಂದಿಯನ್ನ ಬೆದರಿಸಿ ದರೋಡೆ ಮಾಡಿದ್ದ ಚಡ್ಡಿ ಗ್ಯಾಂಗ್ನನ್ನ ಪೊಲೀಸರು ಘಟನೆ ನಡೆದ 5 ಗಂಟೆ ಒಳಗಾಗಿ ಬಂಧಿಸಿದ್ದಾರೆ. ಕರಾವಳಿಯನ್ನ ಬೆಚ್ಚಿ ಬೆಳೆಸಿದ್ದ ಚಡ್ಡಿ ಗ್ಯಾಂಗ್ ಬಂಧನವಾಗಿದ್ದು ಜನತೆ ನಿಂತಿಸಿರು ಬಿಟ್ಟಿದ್ದಾರೆ. ಭಾರತ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ಗೌತಮ್ ಗಂಭೀರ್ ನೇಮಕಗೊಂಡಿದ್ದಾರೆ. 2024 T20 ವಿಶ್ವಕಪ್ ಗೆದ್ದ ನಂತರ ದ್ರಾವಿಡ್ ಭಾರತ ತಂಡದ ಮುಖ್ಯ ಕೋಚ್ ಆಗಿ ತಮ್ಮ ಅಂತಿಮ ನೇಮಕದಲ್ಲಿ ರೋಹಿತ್ ಶರ್ಮಾ ಮತ್ತು ತಂಡಕ್ಕೆ ವಿದಾಯ ಹೇಳಿದರು. Thanks for watching Read, Discuss and Debate with Editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BVNEWS5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.